ಚಿಕ್ಕೋಡಿ ತಾಲೂಕಿನ ಹಿರೇಕುಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಅಭಿವೃದ್ಧಿ ಹೆಸರಿನಲ್ಲಿ ವಿವಿಧ ಯೋಜನೆಗಳಡಿ ಅನುದಾನ ದುರ್ಬಳಕೆ ಮಾಡಿಕೊಳ್ಳಲಾಗಿದೆ ಎಂಬ ದೂರಿನಡಿ ತಾಲೂಕಾ ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಕೆಎಸ್ ಪಾಟೀಲ್ ಸೋಮವಾರ ಹಿರೇಕುಡಿ ಗ್ರಾಮ ಪಂಚಾಯಿತಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಹಿರೇಕುಡಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಭಾರತಿ ಬಾಲ್ನಾಯಕ್, ಪಿಡಿಒ ಪರಶುರಾಮ್ ಮತ್ತು ಸದಸ್ಯರು ಶಾಮೀಲಾಗಿ ಅನುದಾನ ದುರುಪಯೋಗ ಪಡಿಸಿಕೊಂಡಿದ್ದು ಸೂಕ್ತ ತನಿಖೆ ನಡೆಸಬೇಕೆಂದು ಗ್ರಾಮಸ್ಥರು ಮತ್ತು ಗ್ರಾಮ ಪಂಚಾಯಿತಿಯ ಕೆಲವು ಸದಸ್ಯರು ಒತ್ತಾಯಿಸಿದರು. ಗ್ರಾಮದ ಒಂದೇ ಸ್ಮಶಾನ ಭೂಮಿ ಅಭಿವೃದ್ಧಿ ಕಾಮಗಾರಿಯನ್ನು ಮೂರು ಯೋಜನೆಗಳಡಿ ಕೈಗೆತ್ತಿಕೊಳ್ಳಲಾಗಿದೆ. ನರೇಗಾ ಯೋಜನೆಯಡಿ ಕೆಲಸ ನಿರ್ವಹಿಸದೆ ಕೂಲಿಗಾರರ ಹೆಸರಿಗೆ ಸಂಬಳ ಜಮಾ ಮಾಡಲಾಗಿದೆ. ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ರಸ್ತೆ ನಿರ್ಮಾಣ ಕಾಮಗಾರಿಗಳಲ್ಲೂ ಅವ್ಯವಹಾರ ಎಸಗಲಾಗಿದೆ ಎಂದು ಮುಖಂಡ ಲಕ್ಷ್ಮಣ್ ನಿಂಗಾಗೋಳ್, ಭರತ್ ದೇವಡ್ಕರ್, ಸುಕುಮಾರ್ ಘಾಟ್ಗೆ, ಬಾಬರ್ ಪಟೇಲ್ ಮುಂತಾದವರು ಆರೋಪಿಸಿದರು. ಬೋಗಸ್ ಮಾಡಿದಾರೆವ, ಇನ್ನು ನಾವು ಕೆಲಸ ನಿರ್ಮಾಣ ಮಾಡೋ ಮಾಡಕ್ಕೆ ಐಡಿಯಾ ಯಾವುದು ಕೆಲಸ ಆಗ್ಬೇಕು. ನೀವು ಇನ್ನು ಕಾಡಿ ಯಾವಾಗ ಮಾಡ್ತೀರಿ ಮಾಡಿ ನಮ್ಗೆ. ಈಗ ಸರ್ ನೋಡ್ಲ ನಿಮ್ಮ ಅವ್ರ ತಗದವ್ರು ಈ ಕೆಲಸ ಹೆಂಗ್ ಮಾಡೋದು ನೋಡ್ರಿ. ಸಮ ಮಾಡೋದವ್ರು ನಿಮ್ ತುಸ ಕೆಲಸ ಮಾಡೋದವ್ರು ಮತ್ತೆ ಸತ್ರ ಅಡ್ರು ಸಂಜೆ ಭೂಮಿ ಹಾಕಿದ್ರು ಈ ಖರ್ಚು ಹಾಕಿದಾರೆ ಅದು ಎಣ್ಣೆ ಮಾಡಿ ಇದು ಇವ್ರ ಮೇಲೆ ಸಮಸ್ಯೆ ಆಗ್ಬಾರ್ದ. 5 ತಿಂಗಳು ಆಯ್ತು ಟ್ಯಾಂಕ್ ಇನ್ನೊಂದ ಟ್ಯಾಂಕ್ ಬಿಲ್ ತಗದ್ ಮುಗಿಸಿರ್ಬೇಕು ಅದನ್ನ ಕಟ್ಟಿ ಅಹವಾಲು ಆಲಿಸಿದ ಕೆಎಸ್ ಪಾಟೀಲ್ ಅವರು ಗ್ರಾಮ ಪಂಚಾಯಿತಿಯು ನೀರಿನ ಟ್ಯಾಂಕರ್ ಖರೀದಿಸದೆ 2 ಲಕ್ಷ ರೂಪಾಯಿ ಹಣ ದುರುಪಯೋಗಪಡಿಸಿಕೊಂಡಿರುವ ಆರೋಪದಡಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮತ್ತು ಪಿಡಿಒ ವಿರುದ್ಧ ಜಿಲ್ಲಾ ಪಂಚಾಯಿತಿಯು ಸೂಕ್ತ ಕ್ರಮ ಜರುಗಿಸಲಿದೆ. ಇನ್ನುಳಿದ ಅವ್ಯವಹಾರಗಳ ಕುರಿತು ಪಂಚಾಯತ್ ರಾಜ್ ಮತ್ತು ಗ್ರಾಮೀಣಾಭಿವೃದ್ಧಿ ಇಲಾಖೆ ಇಂಜಿನಿಯರ್ ತನಿಖೆ ನಡೆಸಲಿದ್ದಾರೆ ಎಂದರು. ಅಂತಂದು ನಮಗೆ ತಿಳಿಸಿದ ಪ್ರಕಾರ ನಾವು ಬಂದು ಈಗ 15 ದಿವಸ ಹಿಂದೂ ಬಂದು ನಾವು ಎಲ್ಲ ಎನ್ಕ್ವೈರಿನೂ ಮಾಡಿದೀವಿ ರೀ. ಮಾಡಿದ ಪ್ರಕಾರ ಈಗಾಗಲೇ ಪಿಡಿಒ ಮತ್ತು ಅಧ್ಯಕ್ಷರ ಮೇಲೆ ಕ್ರಮ ತೆಗೆದುಕೊಳ್ಳೋಕೆ ನಾವು ಜಡ್ಪಿಗೆ ಬರೆದೀವಿ. ಅದು ಬಹುಶಃ ಆ್ಯಕ್ಷನ್ ಆಗ್ತಿತ್ತು ರೀ ಮೇಲೆ. ನಂತರ 14ನೇ ಹಣಕಾಸು ಮತ್ತು ನಿಧಿ ನಂಬರ್ ಏನು, ನಂತರ MGNRG ಇವು ಎನ್ಕ್ವೈರಿ ಆಫೀಸರ್ ನಾವು ನೇಮಿಸಿದ್ದೀವಿ. ಅವ್ರ ಎನ್ಕ್ವೈರಿ ರಿಪೋರ್ಟ್ ಕೊಟ್ಟ ನಂತರ ನಾವು ಅವ್ರ ಮೇಲೆ ಯೋಗ್ಯ ಕ್ರಮ ತೆಗೆದುಕೊಳ್ತೇವೆ. ಮೇಲೆ ನಾವು ಪಿಡಿಒ ಮತ್ತು ಅಧ್ಯಕ್ಷರ ಮೇಲೆ ಕ್ರಮ ತೆಗೆದು ಬರ್ತೀವಿ. ಅಲ್ಲ, ಆದ ನಂತರ ನಾವು ರಿಪೋರ್ಟ್ ಮಾಡಿದ್ದೀವಿ. ಹಾಂ, ಪ್ರೂಫ್ ಆಗಿತ್ತು, ಪ್ರೂಫ್ ಆಗಿತ್ತು. ಹಾಂ, ಇದು ಪ್ರೂಫು ಆಗೈತೆ ರೀ. ಅದ್ರ ಬಗ್ಗೆ ಟ್ಯಾಂಕರು ಇನ್ನೂ ಬಂದಿಲ್ಲ. ಅದ್ರ ಬಗ್ಗೆ ಪಿಡಿಒ ಮತ್ತು ಅಧ್ಯಕ್ಷರ ಮೇಲೆ ಕ್ರಮ ತೆಗೆದು ಬರ್ದೀವಿ. ಇವತ್ತು ಈ ಮೂಲಕ ನಿಮ್ಗೆ ತಿಳಿಸೋದಂದ್ರೆ, ಇದು ಹಿರೇಕುಡಿಯಲ್ಲಿ ಗ್ರಾಮ ಪಂಚಾಯತಿಯಲ್ಲಿ ಅವ್ಯವಹಾರ, ಕೆಲಸ ಆಗೋದ್ರೂ ಉದ್ಯೋಗ ಖಾತ್ರಿಯಲ್ಲಿ 1 ಲಕ್ಷ ರೂಪಾಯಿ ಅವ್ಯವಹಾರ ಆಗಿದೆ. ಸ್ಮಶಾನದಾಗ 2 ವರ್ಷದಿಂದನೂ 2 ಲಕ್ಷ ರೂಪಾಯಿ, 1 ಲಕ್ಷ 50 ಹಜಾರ ರೂಪಾಯಿ ಹಾಕಿ ಅದನ್ನು ತಗೊಂಡನು. ಆಮೇಲೆ ಇದು ಉದ್ಯೋಗ ಖಾತ್ರದಾಗ 4 ಲಕ್ಷ ರೂಪಾಯಿ, 4 ಲಕ್ಷ 90 ಸಾವಿರ ರೂಪಾಯಿ ಇದ್ದು ಇದು ಖರ್ಚು ಮಾಡತ್ತಾರ ಅಂತ ಹೇಳಿ ಇದು ಮಾಡ್ಕೊಂಡನು. ಅಲ್ಲಿ ಸಾಲಿ ಗ್ರೌಂಡ್ ಒಳಗೆ ಅಲ್ಲಿ 1 ಲಕ್ಷ ರೂಪಾಯಿ, 3 ಲಕ್ಷ 60 ಸಾವಿರ ರೂಪಾಯಿ ಇದ್ದ ರಸ್ತಾ ಅಲ್ಲಿ ಉದ್ಯೋಗ ಖಾತ್ರ ಹಾಕಿ 1 ರೂಪಾಯಿ ಇದ್ದನು ಅಲ್ಲಿ ಕೆಲಸ ರಸ್ತಾ ಇಲ್ದನು ಅದು ಬಿಲ್ ತಕೊಂಡ್ ನನಗೆ. ಹೀಗಾಗಿ ನಮ್ಮ ಗ್ರಾಮ ಪಂಚಾಯತಿ ಸುಮಾರು 40-50 ಲಕ್ಷ ರೂಪಾಯಿ ಅವ್ಯವಹಾರ ಆಗಿರ್ಬೇಕಂತ ಹೇಳಿ ನಮಗೆ ಒಂದು ಅಂದಾಜದ. ಹೀಗಾಗಿ ಅದನ್ನು ತನಿಖೆಗೊಳ್ಳುವವರೆಗೆ, ಈಗ ಯುವ ಸಾಹೇಬರು ಹೇಳಿದ ಪ್ರಕಾರ ತನಿಖೆ ಆಗುವವರೆಗೆ ಇದನ್ನು ಯಾವುದೂ ಹೊಸ ಕೆಲಸ ಹಳೆ ಕೆಲಸ ಯಾವುದೂ ಕೆಲಸ ಮಾಡಬಾರ್ದು ಅಂತ ಹೇಳಿ ನಾವು ಮನವಿ ಮಾಡ್ಕೊಂಡಿವಿ. ಆ ಪ್ರಕಾರ ಯುವ ಸರ್ ಅದಕ್ಕೆ ಒಪ್ಪಿಗೆ ಕೊಟ್ಟು ಅದನ್ನು ಯಾವುದೂ ಕೆಲಸ, ಈಗ ಕೋವಿಡ್ ಮುಗಿದ ನಂತರ ಎನ್ಕ್ವೈರಿ ಆದ ನಂತರ ಕೆಲಸ ಚಾಲು ಮಾಡ್ತೈತೆ. ಅವರು ನಮಗೆ ಗ್ವಾಹಿ ಕೊಟ್ಟಿದ್ರು. ಅವರಾಗಿದ್ದ ಸ್ಮಶಾನದಲ್ಲಿ 3 ಲಕ್ಷ 40 ಸಾವಿರ ರೂಪಾಯಿ, ಆಮೇಲೆ ಹಿರಿಯ ಅಲ್ಲಿ 3 ಲಕ್ಷ 60 ಸಾವಿರ ರೂಪಾಯಿ ಇದು ರಸ್ತಾ ಅದು ಮಿರ್ಜೆಕುಡಿ ಶಾಲೆಯಿಂದ ವಸಂತ್ ಠೊಂಬ್ರೆ ಮನೆ ಹತ್ರ ಹಾಕಿದನು. ಬಟ್ ಆದ ರಸ್ತಾ ತನ್ನ ಹೊಲದಾಗ ರುಟ್ರ ಹೊಡ್ಕೊಂಡ, ಇದು ಇತಿಹಾಸದಲ್ಲಿ ಮೊದಲನೇ ಬಾರಿಗೆ ಹೊಲದಲ್ಲಿ ರುಟ್ರ ಹೊಡ್ಕೊಂಡ 3 ಲಕ್ಷ ರೂಪಾಯಿ, 3 ಲಕ್ಷ 60 ಸಾವಿರ ರೂಪಾಯಿ ಆಗೈತೆ ಅಂತ ಹೇಳಿ ಇದನ್ನು ಒಂದು ವಿಕ್ರಮನಿಗೆ 3 ಲಕ್ಷ 60 ಸಾವಿರ ರೂಪಾಯಿ ಇದು ರೊಕ್ಕ ತಕ್ಕೋಗದನು. ಇದಕ್ಕೆ ನಮಗೆ ಪೂರ್ತಿ ಕೈಯಾಗ ರಿಪೋರ್ಟ್ ಐತಿ. ಅದು ಅಲ್ಲದೆ ಇಂಥ ಭಾಳ ಕೆಲಸ ಅದಾವು, ಎಲ್ಲಿ ಗಟ್ರ ಮಾ
ಟ್ಯಾಂಕರ್ 2 ಲಕ್ಷ ರೂಪಾಯಿ ಟ್ಯಾಂಕರ್ ಡಿಸೆಂಬರ್ ದಲ್ಲಿ ಖರ್ಚು ಬಿದ್ರೆ 2019 ಟ್ಯಾಂಕರ್ ಅದನ್ನ ಟ್ಯಾಂಕರ್ ತರಲ್ದನು ಇಲ್ಲಿ ಟ್ಯಾಂಕರ್ ತಂದೆ ಅಂತ ಹೇಳಿ 2 ಲಕ್ಷ ರೂಪಾಯಿ ರೊಕ್ಕ ಹಾಕೊಂಡನು ಅವನ ಹೆಸರಲ್ಲೇ ದುಡ್ಡು ಜಮಾ ಆಯ್ತು ಅದನ್ನ ದುಡ್ಡು ತಕೊಂಡ್ ಬಂದನು ಮತ್ತೆ ಬ್ಯಾಂಕ್ ಅವನ ಕಡೆ ಹೋಗಿ ಈಗ ಟ್ಯಾಂಕರ್ ಇರ್ತಿತ್ತಂದ್ರೆ ಈಗ 6 ದಿನ ನೀರು ಇಲ್ಲರಿ ಊರಾಗ ಅದು ಟ್ಯಾಂಕರ್ ಇರ್ತಿತ್ತಂದ್ರೆ ಈಗ ಜನರಿಗೆ ನೀರು ಅಟ್ ಲೀಸ್ಟ್ ನೀರು ಸಪ್ಲೈ ಆಗ್ತಿತ್ತು ಹೀಗಾಗಿ ಇವನು ಇಷ್ಟು ದೋ ನಂಬರ್ ಮಾಡಿದನಲ್ಲ ಊರಾಗ ಇಲ್ಲಿ ವಿಕ್ರಮ್ ಮನೆಗೆ ಅದನ್ನ ಹೇಳಬಾರದಷ್ಟು ದೋ ನಂಬರ್ ಮಾಡಿದನು ಹೀಗಾಗಿ ಅವನಿಗೆ ತಕ್ಕ ಅದರ ಪ್ರತಿಫಲ ಆಗ ಶಿಕ್ಷೆ ಆಗಬೇಕು ಇಡಿಯೋ ಪರಶುರಾಮ್ ಸರ್ ಪರಶುರಾಮ್ ಅಂತ ಹೇಳಿ ಮತ್ತು ಇದಕ್ಕೆಲ್ಲ ಕಾರಣೀಭೂತರಾದಂತ ವಿಕ್ರಮ್ ಮನೆಗೆ ಅಂತ ಹೇಳಿ ಮೇಲ್ ಕಾರಣೀಭೂತ ಅವ ಇದಕ್ಕೆ ಪೂರ್ತಿ ಗ್ರಾಮ ಪಂಚಾಯತಿ ಅಂದ್ರ ನಾ ಅಂದ್ರೂ ಊರ ಊರ ಅಂದ್ರ ನಾನು ಒಂದು 40-50 ಲಕ್ಷ ರೂಪಾಯಿ ಅವ್ಯವಹಾರ ಆಗಿರ್ಬೇಕು ನಮ್ಮ ಅಂದಾಜ್ ಇದ್ರೆ ಅದನ್ನೆಲ್ಲ ಚೌಕಾಶಿ ಆದ ನಂತರ ಗುರುತಾಗೋದೀಗ ರಸ್ತೆ ಆಗಲಿ ಚರಂಡಿಗಳಾಗಲಿ ಪೈಪ್ಲೈನ್ ಆಗಲಿ ಮೋಟರ್ಗಳಾಗಲಿ ಅಲ್ರಿ ಒಂದೊಂದು ವರ್ಷಗೆ 50-150 ಲಕ್ಷ ರೂಪಾಯಿ ಬಲ್ಲ ಲೈಟ್ ಬಲ್ಲ ಅಲ್ರಿ 100 ರೂಪಾಯಿ ಒಂದು ಬಲ್ಲ ಸಿಗ್ತದೆ ಒಂದು ವರ್ಷಕ್ಕೆ ಮೇಂಟೆನೆನ್ಸ್ ಆಗಬೇಕಾದ್ರೆ 40,000 ರೂಪಾಯಿ 50,000 ರೂಪಾಯಿ ಸಾಕಾಗ್ತದೆ 13 ಲಕ್ಷ ರೂಪಾಯಿ ಔಷಧ ಸಿಂಪಡಣೆ ಅಂತ ಹೇಳಿ ಅದು 13 ರೂಪಾಯಿನೂ ಊರ ಸಿಂಪಡಣೆ ಆಗಿಲ್ಲ ಒಮ್ಮೆ 50,000 ರೂಪಾಯಿ 9 ಆಸನ 70,000 ರೂಪಾಯಿ 14 ಆಸನ 70,000 14 ಆಸನ 70,000 14 ಆಸನ 84,000 12 ಆಸನ 70,000 10 ಆಸನ 42,000 ರೂಪಾಯಿ 6 ಆಸನ ಮತ್ತೊಂದು ಸಾರ್ವಜನಿಕ ಆಸನಗಳು 40,000 ರೂಪಾಯಿ ಅದಕ್ಕೆ ಹೆಸರು ಬಿ ಇಲ್ಲ ತುದಿ ಬಿ ಇಲ್ಲ ಬಡ್ಡಿ ಬಿ ಇಲ್ಲ ಅದು 4,96,000 ರೂಪಾಯಿ ಬಿಡಿ ಸಾರಿ 4,96,000 ರೂಪಾಯಿ 79 ಆಸನಗಳು ಕೂಡ ಆಮೇಲೆ ಡಸ್ಟ್ಬಿನ್ ಊರಲ್ಲಿ ಡಸ್ಟ್ಬಿನ್ 18 ಡಸ್ಟ್ಬಿನ್ ಆಸನ ಈಗ ಇಲ್ಲಿ ನೋಡ್ರಿ 79 ಕಾಣತಾವು ಈಗ ಊರಾಗ ಎನಿಸ್ತು ನೋಡ್ಕೊಬೇಕ್ರಿ ಈಗ ತಂದ್ರೆ ಮನೆ ಮನೆ ಒಂದೆರಡು ತಿಂಗಳು ಹಿಂದೆ ತಂದ್ರಿ ಬಟ್ ಖರ್ಚು ಬಿದ್ದಿತ್ತು ಇದನ್ನ 2014 17